ಅಣಬೆ ಫ್ರೈ ಪಟ ಪಟ್ಟಂತ ಆಗೋಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿರುತ್ತೆ. ನನಗೆ ಇವತ್ತು ಎರಡೆರಡು ಅಣಬೆ ಸಿಕ್ಕೈತೆ, ಅದನ್ನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಸೂಪರಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನೈಸರ್ಗಿಕವಾಗಿ ಸಿಕ್ಕಂಥ ಅಣಬೆ, ವರ್ಷಕ್ಕೊಂದೇ ಸಲ ಸಿಗೋದು ನಮಗೆ, ನಾವು ಅಂಗಡಿಯಿಂದ ಎಲ್ಲೂ ಇಲ್ಲಿ ಹತ್ರದಲ್ಲಿ ಎಲ್ಲೂ ಸಿಗೋಲ್ಲ. ಅದಕ್ಕೋಸ್ಕರ ನಿಮಗೆ ಎರಡೇ ಅಣಬೆ ಆದರೂ ಅಷ್ಟೇ, ಜಾಸ್ತಿ ಅಣಬೆ ಆದರೂ ಅಷ್ಟೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ, ಸಖತ್ತಾಗಿರ್ತದೆ ತಿನ್ನೋದಕ್ಕೆ. ನೋಡಿ, ನಾನು ಇವಾಗೆಲ್ಲ ಹುಳ ಇರುತ್ತಾ ಅಂತ ನೋಡಿ ಚೆಕ್ ಮಾಡಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಚಿಕ್ಕವರಿದ್ದಾಗ ತುಂಬ ಅಣಬೆ ಸಿಗುವ ಮಂಕ್ರಿಗಟ್ಟಲೆ, ಆವಾಗ ನಮ್ಮ ತಾಯಿ ಇದೇ ರೀತಿ ಫ್ರೈ ಮಾಡಿಕೊಡೋದು, ನಿಜವಾಗೂ ಸಖತ್ತಾಗಿರೋದು. ನಾವು ಊಟನೇ ಮಾಡ್ತಿರಲಿಲ್ಲ, ಅಷ್ಟು ತಿನ್ನುವ. ಇವಾಗ ನಮ್ಮ ಮಕ್ಕಳಿಗೆ ತಿನ್ನಿಸ್ಬೇಕು ಅನ್ನುವಾಗ ನೋಡಿ ಎರಡೆರಡು ಅಣಬೆ ಸಿಗ್ತವೆ ನಮಗೆ. ನೋಡೋಣ, ನಾಳೆ ಸಿಕ್ಕಿದ್ರೆ ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೇ ಮೂರೇ ಮೂರು ಹೆಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಅಣಬೆ ಹಾಕ್ಕೊಂಡಿದ್ದೀನಿ. ಇವಾಗ ಚಿಟ್ಕಿ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ, ಆ ನೀರು ಬಿಟ್ಕೊಳ್ಳೋ ತನಕ ಹಿಂಗೊಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಅಷ್ಟೇ ಬೇಯ್ಕೊಳ್ಳುತ್ತೆ. ತುಂಬ ಈಸಿ, ಯಾವುದೇ ಅಣಬೆ ಆಗಲಿ, ನೀವು ಅಂಗಡೀಲಿ ತರಲಿ ಅಕಸ್ಮಾತ್ ನಿಮ್ಮ ತೋಟದಲ್ಲಿ ಸಿಕ್ಕಲಿ, ಯಾವುದೇ ಆದ್ರೂ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಳುಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಹಾಕಿ, ಹಾಂ ನೋಡಿ ಅದೇ ಹಾಕ್ತಾಯಿದ್ದೀನಿ. ಅಷ್ಟೇ ಈಸಿಯಾಗಿ ಪಟಾಪಟ ಅಂತ ಒಂದ್ಸಲ ಮಾಡಿ ನೋಡಿ, ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ, ಒಂದು ಸಿಕ್ಕಿದ್ರು ನಾನು ವೇಸ್ಟ್ ಮಾಡಲ್ಲ, ಅವ್ರಿಗೆ ತುಂಬ ಫೇವ್ರೇಟು, ಆದರೆ ಜಾಸ್ತಿ ಸಿಗಲ್ಲ, ಏನು ಮಾಡೋದು. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.